ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್. ಇವತ್ತಿನ ಗುರುವಾರದ ವ್ಲಾಗ್ ಏನಿದೆ ಅದನ್ನು ಶುರು ಮಾಡ್ತಾ ಇದ್ದೀನಿ. ದಿವ್ಯತಿನ ಮಲಗಿದ್ದಾನೆ, ಸೊ ಅವನ ಎದ್ದೋಳಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹೆಲ್ಪ್ ಏನಿದ್ದಾರೆ ಅಂದರೆ ಮೇಡ್ ಏನಿದ್ದಾರೆ, ಅವರು ಕೂಡ ಬಂದು ಕೆಲಸನ ಮುಗಿಸೋದಾಯಿತು. ಸೊ ನಾನು ಅದಾದಮೇಲೆ ನನ್ನ ಕಡೆಯಿಂದ ಏನೇನು ಕ್ಲೀನಿಂಗ್ ಇರುತ್ತೆ ಅಡುಗೆ ಮನೆ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಬಿಸಿನೀರನ್ನ ಕುಡಿಯೋಕ್ಕೆ ಶುರು ಮಾಡಿದ್ದೀನಿ ಬೆಳಗ್ಗೆ, ಯಾಕಂದರೆ ನನ್ನ ಕೆಜಿ ನಂದು ವೆಯ್ಟ್ ಆಲ್ಮೋಸ್ಟ್ 2 kgs ಅಷ್ಟು ಜಾಸ್ತಿ ಆಗಿದೆ. ಅದಕ್ಕೆ ಬಿಸಿನೀರನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತು. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ತಿಂಡಿಗೆ ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಮತ್ತು ಅಡುಗೆಗೆ ನೆನ್ನೆದೇ ದಾಲ್ ಇತ್ತು, ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ನಂದು ಹೊರಗಡೆ ಟೈಮ್ ಇವಾಗ. ಸೊ ಸ್ವಲ್ಪ ಸುಸ್ತಿದೆ ಅದಕ್ಕೆ. ಬಿಸಿನೀರು ಏನು ಕಾಯಿಸುತ್ತೆ ಅದನ್ನು ಈಗ ಕುಡಿತಾ ಇದ್ದೀನಿ. ಕುತ್ಕೊಂಡು ಕುಡಿಯೋಷ್ಟು ನನಗೆ ಟೈಮ್ ಇಲ್ಲ, ಇವತ್ತಾಗಲೇ ಸ್ವಲ್ಪ ಲೇಟ್ ಆಗಿದೆ. ಅದಕ್ಕೆ ನಾನೇ ಹಾಗೆ ನಿಂತ್ಕೊಂಡು ಬೇಗ ನೀರು ಕುಡಿತಾ ಇದ್ದೀನಿ. ದಿವ್ಯತ್ನ ಏಳಿಸಿ ಕರ್ಕೊಂಬಂದೆ ಕೆಳಗೆ. ಅವನಿಗೆ ನಾವು ಮೈಸೂರಿಂದ ಯಾವತ್ತು ಭಾನುವಾರ ಬಂದಿದ್ದಲ್ವಾ, ಅವತ್ತಿಂದ ತುಂಬಾ ಶೀತ ಆಗಿದೆ. ಫಸ್ಟ್ 2 days ಅಷ್ಟಿರಲಿಲ್ಲ, ಬಟ್ ನಿನ್ನೆ ಮೊನ್ನೆ ತುಂಬಾ ಜಾಸ್ತಿ. ಅವನು ಹುಟ್ಟಿದ್ರಿಂದನೂ ನಾನು ಇಷ್ಟು ಶೀತ ಆಗಿದ್ದು ಅವನಿಗೆ ನೋಡೇ ಇರಲಿಲ್ಲ. ತುಂಬಾ ಮೂಗು ಸುರಿತಿದೆ, ಅದಕ್ಕೆ ನಿನ್ನೆ ಥೆರಪಿಗೂ ಕರ್ಕೊಂಡು ಹೋಗಿರಲಿಲ್ಲ, ನಾನು ರಜಾ ಹಾಕ್ಸಿದ್ದೆ. ಸೊ ಪ್ಲೇ ಹೋಮ್ಗೆ ನೋಡಬೇಕು ಏನು ಮಾಡೋದು ಅಂತ. ಹ್ಯಾಪಿ ವಿಮೆನ್ಸ್ ಡೇ ಎಲ್ರಿಗೂ. ಸೊ ವಿಮೆನ್ಸ್ ಡೇ ಸ್ಪೆಷಲ್ ಅಂತ ನಿಮ್ಮ ಜೊತೆ ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ನನಗೆ ಪರಿಚಯ ಇರೋರ ಜೊತೆ ಇದು ನಡೆದಿರೋದು. ಏನಪ್ಪ ಅಂದರೆ, ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಕೇಳ್ಪಟ್ಟೆ. ಸೊ ಒಬ್ಬಳು ಹೆಣ್ಮಗಳಿದ್ಲು ಅಂದರೆ ನನ್ನ ಥರನೇ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮ ಥರನೇ ಒಂದು ಹೆಣ್ಮಗಳು, ಒಂದು ತಾಯಿ ಅವಳಿಗೆ ಮದುವೆ ಆಗಿ ಮಗು ಆಗಿ ಬಾಣಂತನಕ್ಕೆ ಅಂತ ಅವರ ಅಮ್ಮನ ಮನೆಗೆ ಹೋಗಿದ್ರು. ಹೋಗಿ ವಾಪಸ್ ಬಂದು ಮಗುಗೆ ಒಂದು 6 ತಿಂಗಳು 7 ತಿಂಗಳು ಆಗಿತ್ತು ಅಷ್ಟೇನೆ. ಬಂದು ಗಂಡನ ಮನೇಲಿ ಇದ್ದಾಗ 1 ತಿಂಗಳು 2 ತಿಂಗಳೇನೋ ಇದ್ದರು. ಸೊ ಗಂಡನ ಮನೇಲಿ ಗೊತ್ತಿಲ್ಲ ಅವ್ರಿಗೆ ತುಂಬ ಸಾಲ ಆಗಿತ್ತೋ ಏನು ಪ್ರಾಬ್ಲಮ್ ಇತ್ತೋ ಅಂತ, ಬಟ್ ಹಾಗೆ ನಿಧಾನವಾಗಿ ಒಂದೊಂದು ದಿನ ಬಿಟ್ಟು ಆ ಹೆಣ್ಮಗಳಿಗೆ ಅವರು ತುಂಬಾ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರಂತೆ. ಏನಪ್ಪ ಅಂತ ಅಂದರೆ, ನಿಮ್ಮ ತಾಯಿ ಮನೆಗೆ ಹೋಗಿ 20 ಲಕ್ಷ ದುಡ್ಡು ಇಸ್ಕೊಂಬಾ, ಅಂದರೆ ಡೌರಿ ಇಸ್ಕೊಂಬಾ ಅಂತ. ಮದುವೆ ಟೈಮಲ್ಲಿ ದುಡ್ಡು ಇಸ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಈಗ ಕೇಳಿದ್ದಾರೆ ಅಂದರೆ ಅವಾಗಲೂ ಕೂಡ ಇಸ್ಕೊಂಡಿರ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗಿನ ಕಾಲದಲ್ಲೂ ಎಷ್ಟು 2022 ಅಲ್ವಾ, ಈಗ 20th century ಇದ್ದೀವಿ, ಬಟ್ ಈಗಲೂ ಈ ಮೆಂಟ್ಯಾಲಿಟಿ ಹೋಗಿಲ್ಲ. ಏನಪ್ಪ ಅಂದರೆ, ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂದರೆ ಅವ್ರ ಮನೆ ಕಡೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಡೌರಿ ಕೊಡಬೇಕು, ದುಡ್ಡು ಕೊಡಬೇಕು, ಇಲ್ಲ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ತುಂಬ ನಾಜೂಕಾಗಿ ಹೇಳ್ಬಿಡ್ತಾರೆ. ಏನಂದರೆ, ನಮ್ಮ ದುಡ್ಡಿಲ್ದವ್ರೆ ಪರವಾಗಿ, ದುಡ್ಡೇನು ಬೇಡ ನಮಗೆ ನಿಮ್ಮ ಹೆಣ್ಮಗಳ ಜೊತೆ ನಿಮ್ಗೆ ಇಷ್ಟವಾಗಿರೋ ಒಡವೆ, ಏನೇನು ಚಿನ್ನದ ಒಡವೆ ಬೇಕೋ ಅದನ್ನು ಹಾಕಿ ಕಳಿಸಿ ಅಂತ. ಎಷ್ಟು ಸುಲಭ ಅಲ್ವಾ ಹೇಳೋದು? ಅವ್ರಿಗೆ ಹೆಂಗಿದ್ರು ಗೊತ್ತು, ಚಿನ್ನನ ಹೆಣ್ಮಗಳ ಮೇಲೆ ಹಾಕಿ ಕಳಿಸಿದ್ರೆ ಅದೆಲ್ಲ ನಮ್ಮದೇ ಆಗುತ್ತೆ ಅಂತ. ಇಲ್ಲ ಏನಾದ್ರು ಆಸ್ತಿ ಇದ್ರೆ ಬರೆದು ಕೊಟ್ಬಿಡಿ, ಜಮೀನಿದ್ರೆ ಬರೆದು ಕೊಟ್ಬಿಡಿ, ಮಾತುಕತೆಗೆ ಅಂತ ಕೂರ್ತಾರೆ ಮದುವೆ ಆದಮೇಲೆ, ಅಂದರೆ ಮದುವೆ ಫಿಕ್ಸ್ ಆದಾಗ. ಈ ಮಾತುಕತೆಯಲ್ಲಿ ಏನಪ್ಪ ಇರುತ್ತೆ ಅಂತ ಅಂದರೆ, ನಿಮ್ಮ ಮಗಳು ಅಂದರೆ ನಿಮ್ಮ ಮಗಳನ್ನ ನಾವು ನಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅವಳನ್ನ ನಾನು ಈ ಥರ ನೋಡ್ಕೋತೀವಿ, ಇಷ್ಟು ಚೆನ್ನಾಗಿ ಓದ್ ನೋಡ್ಕೋತೀವಿ, ಅವ್ಳಿಗೆ ಎಜುಕೇಷನ್ ಬೇಕಾದ್ರೆ ಕಂಟಿನ್ಯೂ ಮಾಡಿಸ್ತೀವಿ, ಅವಳನ್ನ ನಾವು ಹೆಂಗೆ ಖುಷಿಯಾಗಿ ನೋಡ್ಕೋತೀವಿ ಅಂತ ಈ ಮಾತುಕತೆ ಖಂಡಿತವಾಗ್ಲೂ ಇರಲ್ಲ. ಈ ಮಾತುಕತೆ ಏನ್ರ ಬಗ್ಗೆ ಇರುತ್ತಪ್ಪ ಅಂತ ಅಂದರೆ,
ನೀವು ಏನು ಕೊಟ್ಟು ಬಿಟ್ಟು ಏನು ಕೊಡ್ತೀರಾ ಏನು ಬಿಡ್ತೀರಾ ಇದ್ರ ಬಗ್ಗೆ ಮಾತುಕತೆ ಇರುತ್ತೆ. ಇದನ್ನೇನೇ ನಾಜೂಕಾಗೆ ಮದುವೆ ಸೆಟ್ ಆಗ ಮಾತುಕತೆಗೆ ಕೂತ್ಕೊಳ್ಳೋಣ ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಿದ್ದ ಕತೆ ಬಗ್ಗೆ ಹೇಳೋದಾದರೆ, ಈ ಥರ ಹುಡುಗಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ದುಡ್ಡನ್ನ ಈಸ್ಕೊಂಬಾ ಅಂತ. ದೇವ್ರ ದಯೆಯಿಂದ ಆ ಹುಡುಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ಲು. ಅಂದರೆ ಅವಳಿಗೆ ಒಂದು ಒಳ್ಳೆ ಕೆಲಸ ಇತ್ತು, ಗೌರ್ಮೆಂಟ್ ಕೆಲಸ ಇತ್ತು. ಸೊ ಅದರಿಂದ ಅವಳು ವಾಪಸ್ ಆಯಿತು ಅಂತ ತಾಯಿ ಮನೆಗೆ ಹೋಗಿ ಏನು ಮಾಡಿದ್ಲು ಅಂತ ಅಂದರೆ, ಯೋಚಿಸಲು ಕೂತ್ಕೊಂಡು ಏನಪ್ಪ ಅಂದರೆ, ಇವು 20 ಲಕ್ಷ, ನಾನು 20 ಲಕ್ಷನ ಮತ್ತೆ ತೊಗೊಂಡೋಗಿ ನಮ್ಮ ಮತ್ತೆ ಮನೆಯವ್ರಿಗೆ ಕೊಟ್ಟರೆ ಏನು ಗ್ಯಾರಂಟಿ ಅವ್ರು ಮತ್ತೆ ನಮಗೆ ಇನ್ನೂ ದುಡ್ಡು ಬೇಕು ಇನ್ನೂ ದುಡ್ಡು ಬೇಕು ಅಂತ ಹೆಂಗೆ ಡಿಮ್ಯಾಂಡ್ ಮಾಡಲ್ಲ, ಇದ್ರ ಬಗ್ಗೆ ಏನು ಗ್ಯಾರಂಟಿ ಅಂತ ಅವಳು ಯೋಚಿಸಿದ್ಲು. ಯೋಚಿಸ್ಬಿಟ್ಟು ಅದ್ರ ಬದಲು ಆ 20 ಲಕ್ಷನ ನಾನೇ ಇಟ್ಕೊಂಡು ನನ್ನ ಮಗುನ ನಾನೇ ಸಾಕೊಂಡು ಹೆಂಗಿದ್ರೂ ಕೈಯಲ್ಲಿ ಕೆಲಸ ಇದೆ, ನಾನು ಯಾಕೆ ಇಂಡಿಪೆಂಡೆಂಟ್ ಆಗಿರಬಾರ್ದು ಅಂತ. ಸೊ ಇದ್ರ ಬಗ್ಗೆ ಹೇಳ್ತಾ ಇದನ್ನ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಇವತ್ತು ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಇದೊಂದು ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ. ಇದನ್ನು ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಒಂದು ಹೆಣ್ಮಗಳು ಅಂದರೆ ನಾವೇ ಆಗಿರ್ಬೋದು. ಈಗ ನಾನು ಎಷ್ಟು ಓದಿ ಬರ್ದು ಎಲ್ಲ ಮಾಡಿದ್ರೂ ಇವತ್ತು ನನ್ನ ಹತ್ರ ಏನೂ ಕೆಲಸ ಇಲ್ಲ, ಮನೇಲಿ ಇದ್ದೀನಿ. ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ನಾಳೆ ದಿನ ನಮಗೆ ಯಾವ ಥರ ಸಿಚುಯೇಷನ್ ಬರುತ್ತೆ, ನಾವು ತುಂಬಾ ಗಂಡನ ಮೇಲೆ ಡಿಪೆಂಡ್ ಆಗಿರ್ತೀವಿ, ಇಲ್ಲ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ, ಇಲ್ಲ ಅತ್ತೆ ಮಾವನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ಈ ಥರ ಇರುವಾಗ ನನ್ನ ಕೈಯಿಂದ ನಿಮಗೆ ಏನಾದ್ರು ಒಂದು ಸಹಾಯ ಮಾಡ್ಬೋದು ಅಂದರೆ, ನಿಮಗೆ ಒಂದು ಚೆನ್ನಾಗಿರೋ ಆಪರ್ಚುನಿಟಿನ ತೊಗೊಂಬಂದಿದ್ದೀನಿ. ಈ ಆಪರ್ಚುನಿಟಿ ಏನಪ್ಪ ಅಂತ ಅಂದರೆ, ನಿಮ್ಮ ಹೆಣ್ಮಕ್ಳಿಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದು. ನೀವು ಮನೇಲಿ ಕೂತ್ಕೊಂಡು 2-3 ಇಯರ್ಸ್ ಪ್ರತಿದಿನ ಕೆಲಸ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದು. ಸೊ ಈ ವರ್ಕ್ ಫ್ರಮ್ ಹೋಮ್ ಏನು ನಡೆಸ್ತಾರೆ ಈ ಟೀಮ್ ಅಥವಾ ಈ ಕಂಪನಿ ಬಂದು ಕಂಪ್ಲೀಟ್ ಹೆಣ್ಮಕ್ಳೇ ಇರೋದು. ಸೊ ನಿಮಗೆ ಇದನ್ನು ಜಾಯಿನ್ ಆದಾಗ ನಿಮಗೆ ಯಾವ ಥರ ಕೆಲಸ ಮಾಡಬೇಕು ಅದ್ರ ಇನ್ಫಾರ್ಮೇಷನ್ ಆಗಲಿ ಆ್ಯಂಡ್ ಅದ್ರ ಟ್ರೈನಿಂಗ್ ಆಗಲಿ ಅವರೇ ನಿಮಗೆ ಕೊಡ್ತಾರೆ. ಆ್ಯಂಡ್ ಆಲ್ಸೋ ನಿಮ್ಮನ್ನು ಆದಷ್ಟು ಎಂಪವರ್ ಮಾಡ್ತಾರೆ ಫೈನಾನ್ಷಿಯಲಿ ಆ್ಯಂಡ್ ಆಲ್ಸೋ ಮಾರಲಿ. ಸೊ ನಾನು ನಿಮಗೆ ವಾಟ್ಸಾಪ್ ನಂಬರ್ನ ಶೇರ್ ಮಾಡ್ತಿದ್ದೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಈ ಕೆಲಸದ ಬಗ್ಗೆ. ಆಲ್ಸೋ ಇನ್ನೊಂದೇನಪ್ಪ ಅಂತ ಅಂದರೆ, ಇದು ಗೌರ್ಮೆಂಟಿಂದ ಅಪ್ರೂವ್ ಆಗಿರೋ ಕಂಪನಿ. ಸೊ ಯಾವುದೇ ಥರ ಫ್ರಾಡ್ ಅಥವಾ ಯಾವುದೇ ಥರ ಸ್ಕ್ಯಾಮ್ ಇದಿಲ್ಲ, ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಆಲ್ಸೋ ವಾಟ್ಸಾಪ್ ಲಿಂಕ್ನ ಕೂಡ ನಾನು ಶೇರ್ ಮಾಡಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಇದನ್ನು ನೀವು ಟ್ರೈ ಮಾಡಿ. ಪ್ಲಸ್ ನಿಮಗೆ ಇದು ಈ ಆನ್ಲೈನ್ ಆಪರ್ಚುನಿಟಿ ಜೊತೆ ನಿಮಗೆ ಏನೇನಪ್ಪ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಇದು ವಿಮೆನ್ ಎಂಪವರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಒಂದಷ್ಟು ಕ್ಯಾಶ್ ರಿವಾರ್ಡ್ ಸಿಗುತ್ತೆ, ಕನ್ಸಿಸ್ಟೆಂಟ್ ಆಗಿರೋ ಮಂತ್ಲಿ ಇನ್ಕಮ್ ಸಿಗುತ್ತೆ, ಆಲ್ಸೋ ಟ್ರಾವೆಲ್ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಸೊ ಇದಕ್ಕಿಂತ ಇನ್ನೇನು ಬೇಕು ನಮ್ಮ ಹೆಣ್ಮಕ್ಳಿಗೆ ಅಲ್ವಾ. ಸೊ ಖಂಡಿತವಾಗ್ಲೂ ಇದನ್ನು ಎಕ್ಸ್ಪ್ಲೋರ್ ಮಾಡಿ. ಈಗ ನನಗೆ ಸುಮಾರು ಜನ ಹೇಳ್ತಾರೆ, ನಿನಗೇನು ಕಮ್ಮಿ, ನಿನ್ನ ಗಂಡ ಚೆನ್ನಾಗಿ ದುಡಿತಾನೆ ಅಥವಾ ನಿನಗೆ ಮನೆ ಸ್ವಂತ ಮನೆ ಇದೆ, ಅಪ್ಪ ಅಮ್ಮನ ಕಡೆನೂ ಚೆನ್ನಾಗಿದ್ದಾರೆ, ನೀನು ಯಾಕೆ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು, ಯಾಕೆ ನೀನು ಬೇರೆ ಆ್ಯಪ್ಸಲ್ಲಿ ಕೂಡ ವಿಡಿಯೋಸ್ ಮಾಡಬೇಕು ಅಂತ. ಬಟ್ ನಾನು ಏನಕ್ಕಪ್ಪ ಮಾಡ್ತಿರೋದು ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಒಂದು ಕಾನ್ಫಿಡೆನ್ಸ್ ಬೇಕು. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಯಾವ ಏನಾದರೂ ಆಗ್ಬೋದು, ಆ ಟೈಮಲ್ಲಿ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನನಗೆ ಆಸೆ. ಆ್ಯಂಡ್ ಆಲ್ಸೋ ನನಗೆ ನನ್ನತನ ಅಂದರೆ, ಬರೀ ಮನೆ ಕೆಲಸ ಮಾಡಿಕೊಂಡು ಬರೀ ಮಗು ನೋಡ್ಕೊಂಡಿದ್ರೆ ಒಂಥರ ಫ್ರಸ್ಟ್ರೇಷನ್ ಬಿಲ್ಡ್ ಆಗುತ್ತೆ. ಸೊ ಯಾವುದೇ ಥರ ಡಿಸ್ಟ್ರಾಕ್ಷನ್ ಇರಲಿ ಅಂತ ಮೇನ್ಲಿ ನಾನು ಇದನ್ನು ಮಾಡ್ತಾ ಇರೋದು. ಸೊ ಈ ವಿಮೆನ್ಸ್ ಡೇ ದಿನ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಆ್ಯಂಡ್ ಆಲ್ಸೋ ಒಂದು ಡೌರಿ ಅಂತ ಏನು ಹೇಳ್ತಾರೆ, ಗೌರ್ಮೆಂಟ್ ಹೌದು ಬ್ಯಾನ್ ಮಾಡಿದೆ ಈ ಡೌರಿನ, ಬಟ್ ಎಲ್ಲರೂ ತಗೋತಾರೆ. ಕ್ಯಾಶ್ ರೀತಿಯಲ್ಲಿ ತಗೊಳ್ದವ್ರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ತಗೋತಾರೆ. ಸೊ ಈ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಯಾವತ್ತಾರು ಈ ಥರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಲೈಫಲ್ಲಿ ನೋಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ದೇ ಆಗಿರ್ಬೋದು ಅಥವಾ ನಿಮ್ಮ ಓನ್ ಲೈಫಲ್ಲಿ ಈ ಥರ ವರದಕ್ಷಿಣೆ ಕೊಡೋದು ಅಥವಾ ವರದಕ್ಷಿಣೆ ಕಿರುಕುಳ ಮಾಡೋದು ಈ ಥರ ಎಲ್ಲ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ದಟ್ ಬೇರೆ ಹೆಣ್ಮಕ್ಳು ಅದನ್ನು ಓದಿದಾಗ ಅವ್ರಿಗೆ ಯಾವ ರೀತಿ ಎಲ್ಲ ಸಮಾಜದಲ್ಲಿ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಹೇಳ್ತಾ ಹ್ಯಾಪಿ ವಿಮೆನ್ಸ್ ಡೇ ಅಂತ ನನ್ನ ಕಡೆಯಿಂದ ಮತ್ತೊಮ್ಮೆ ನಿಮಗೆ ವಿಶ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಡೈಲಿ ವ್ಲಾಗ್ಸ್, ನೋಡಿ ಅವನು ಕೌಂಟ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಅವನ ಫಿಂಗರ್ಸ್ನ ಯೂಸ್ ಮಾಡಿ ಕೌಂಟಿಂಗ್ ಕಲ್ತಿದ್ದಾನೆ.
ನಾನು ಇನ್ನೂ ಒಂಥರ ಕನ್ಫ್ಯೂಷನಲ್ಲೇ ಇದ್ದೀನಿ ಅವನನ್ನ ಕಳಿಸೋದ ಪ್ಲೇ ಹೋಮ್ಗೆ ಇವತ್ತು ಬೇಡವಾ ಕೋಲ್ಡ್ ಇರೋದ್ರಿಂದ ಅಂತ. ಸೊ ಎನಿವೇಸ್ ಅವನ ಬಟ್ಟೆನ ಐರನ್ ಮಾಡ್ತಿದ್ದೀನಿ, ತಿಂಡಿನ ತಿನ್ಸಾಯಿತು. ನನಗೆ ಆ್ಯಕ್ಚುಲಿ ಕಳ್ಸೋಕ್ಕೆ ಮನಸ್ಸಿಲ್ಲ, ಬಟ್ ನಮ್ಮನೆಯವ್ರು ಬೈತಾರೆ ಯಾವಾಗಲೂ ನೀನು ಒಂಚೂರು ಮಗುಗೆ ಶೀತ ಆದರೆ ಏನಪ್ಪ ಪ್ಲೇ ಹೋಮ್ ಕಳ್ಸೋಕ್ಕೇನೋ ಥೆರಪಿ ಕಳ್ಸೋಕ್ಕೇನೋ ಅಂತ. ಬಟ್ ಬೇರೆ ಮಕ್ಕಳು ಕೂಡ ಇರ್ತಾರೆ ಅಲ್ವಾ, ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ, ಅದಕ್ಕೆ ಸ್ವಲ್ಪ ಸುರಿತಿದ್ರು ಮಗು ನಾನು ಸಾಮಾನ್ಯವಾಗಿ ಕಳ್ಸಲ್ಲ, ಅವಾಯ್ಡ್ ಮಾಡ್ತೀನಿ. ರೆಡಿ ಮಾಡ್ತಾ ಇದ್ದೀನಿ, ನೋಡೋಣ. ಅವರಪ್ಪ ಇನ್ನೂ ಬಂದಿಲ್ಲ, ಇನ್ನೂ ವಾಶ್ರೂಮಲ್ಲಿದ್ದಾರೆ. ಬಂದಮೇಲೆ ಕೇಳ್ತೀನಿ ಏನು ಮಾಡೋದು, ಕಳ್ಸೋದೋ ಬೇಡವೋ ಅಂತ. ಮೂಗಂತೂ ಈಗಲೂ ಸುರಿತಾನೆ ಇದೆ. ಅವನಿಗೆ ಡಾಕ್ಟರ್ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆ್ಯಂಟಿಬಯೋಟಿಕ್ಸಲ್ಲಿದ್ದಾನೆ. ಸೊ ಸ್ವಲ್ಪ ಅಳೋದು ಮಾಡೋದು ಕಿರಿಕಿರಿನೂ ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ ಅಷ್ಟೊಂದು ಸಿರಪ್ ಕೊಟ್ಟಿದ್ದಾರೆ ಕುಡಿಯೋಕ್ಕೆ ಅವನಿಗೆ. Pumpkin, wow. Do we fruits? Fruit. What is it, Mama? See this? Corn. Corn. Very good. Papa? Very good. Keep it back, Chini. Keep it back. Keep everything back. What? Keep everything back. Very good. This one? Very good. Close, Papa. Very good. ಸಿರಪ್ ಕುಡ್ಸಕ್ ಟ್ರೈ ಮಾಡ್ತಿದ್ದೀನಿ ನೋಡಿ, ಎಷ್ಟು ಹಠ ಮಾಡ್ತಾ ಇದ್ದಾನೆ ಅಂತ. ನಾವು ಮನೇಲಿ ಇದು ಸೋನಾ ಮಸೂರಿ ರೈಸ್ ಇದನ್ನು ಬಳಸೋದು, ಬಿಗ್ ಬಾಸ್ಕೆಟಿಂದನೇ ತರಿಸ್ತೀನಿ. ಸೊ ರೈಸ್ ಇಡೋಣ ಅಂತ ರೈಸ್ ಇಡ್ತಿದ್ದೀನಿ. ಎನಿವೇಸ್ ಅವ್ರ ಅಪ್ಪ ಅವನನ್ನು ಪ್ಲೇ ಹೋಮ್ ಕಳಿಸ್ಬೇಡ ಅಂದರು. ಸೊ ಅದಕ್ಕೆ ಪ್ಲೇ ಹೋಮ್ ಇವತ್ತು ಕೂಡ ಕ್ಯಾನ್ಸಲ್. ನಮ್ಮದು ಸ್ನಾನ ಆಯಿತು, ಅನ್ನಕ್ಕಿಟ್ಬಿಡೋಣ. ಅನ್ನಕ್ಕಿಟ್ಟು ಅವನಿಗೆ ಹಾಲು ಕೊಟ್ಟು ಮಲಗಿಸೋಣ ಅಂತ ಅಂದ್ಕೊಂಡೆ. ನಾನು ಅವನಿಗೆ ಹಾಲು ಕೊಡುವಾಗಲಿ ಅಥವಾ ರೈಸ್ ಇಡುವಾಗ ಈ ಥರ ಏನಾದರೂ ಕೆಲಸ ಮಾಡುವಾಗ ಅವನನ್ನು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋತೀನಿ. ಸೊ ದಟ್ ಅವನಿಗೆ ಸುಮಾರೀಗ ಇದನ್ನು ನೋಡಿ ಶುಗರ್ ಅಂತ ಹೇಳಕ್ಕೆ ಕಲ್ತಿದ್ದಾನೆ, ಆ್ಯಂಡ್ ರೈಸ್ನ ರೈಸ್ ಅಂತ ಹೇಳ್ತಾನೆ. ನೀವೇ ನೋಡಿ ಎಷ್ಟು ಅವನು ಸುಮಾರು ನಾನು ಹೇಳಿದ ವರ್ಡ್ಸ್ ಎಲ್ಲ ರಿಪೀಟ್ ಮಾಡ್ತಾ ಇದ್ದ. ಸೊ ಅದಕ್ಕೆ ಅವನು ಕೂಡ ಆಮೇಲೆ ದುದ್ದು ಅನ್ನೋದನ್ನು ಕಲ್ತಿದ್ದಾನೆ. ಗಿವ್ ದುದ್ದು ಈಗ 2-3 ವರ್ಡ್ಸ್ನ ಕಂಬೈನ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ದಾನೆ. ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಥೆರಪಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಅವನ್ನ ಎಂಗೇಜ್ ಆಗಿರ್ತೀನಿ ಯಾವಾಗಲೂ. ಅದಕ್ಕೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ. ಸೊ ನಾನು ನಿಮ್ಮ ನಿಶಾ ಚಂದ್ರ, ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡ್ತಾ ಇರಿ. ಆ್ಯಂಡ್ ಪ್ಲೀಸ್
ಸುಮಾರು ಜನ ವಿಡಿಯೋ ನೋಡ್ತಾ ಇದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದಷ್ಟು ನನಗೆ ಚೆನ್ನಾಗಿ ವಿಡಿಯೋಸ್ ಚೆನ್ನಾಗಿ ಓಡುತ್ತೆ ಅಂಡ್ ನನಗೆ ಕೂಡ ತುಂಬಾ ಖುಷಿ ಆಗುತ್ತೆ ಇನ್ನ ನಿಮಗೋಸ್ಕರ ಜಾಸ್ತಿ ವಿಡಿಯೋ ಮಾಡಕ್ಕೆ. ಆಲ್ರೆಡಿ ನನಗೆ ಬ್ಯೂಟಿಫುಲ್ ಕಮೆಂಟ್ಸ್ ಸಿಗ್ತಾ ಇದೆ ಅಂಡ್ ಐ ಫೀಲ್ ಸೋ ಲಕ್ಕಿ ಫಾರ್ ದಟ್ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್ ಹೇಳು ಚಿನ್ನ, ಸೇ ಥ್ಯಾಂಕ್ಸ್ ಪಾಪಾ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಮೀಟ್ ಮಾಡೋಣ. ಬಾಯ್ ಬಾಯ್.